ఎల్గూ నమస్కార వెల్కమ్ బ్యాక్ టు మై ఛానల్ నేను పూజ బుధవార ఇవతూ బుధవారే బే బేగ ఎనెలె క్లీన్ మార్కెట్ పూజ కూడా ముగ్స్కుండె ಬೆಳಗ್ಗೆಯೇ ಈ ರೀತಿ ಪೂಜೆ ಮುಗಿಸ್ಕೊಳ್ಳೋದ್ರಿಂದ ಒಂಥರ ಚೆನ್ನಾಗಿ ಅನಿಸುತ್ತೆ ಮನೇಲಿ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ಆದಷ್ಟು ಬೆಳಗ್ಗೆ ಪೂಜೆ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅದು ಕೂಡ ಮನಸ್ಸಿಂದ ಮಾಡಬೇಕು ಹಾಗಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವ್ರ ಮನೆ ಉಸ್ಲನ್ನು ಇದ್ದೀನಿ ತೊಳೆದು ರಂಗೋಲಿ ಕೂಡ ಹಾಕಿ ಆ ನಂತರ ಮನೆ ಬಾಗ್ಲನ್ನ ಮೊದಲೇನೆ ತೊಳೆದಿರ್ತೀನಿ ಆ ನಂತರ ಮನೆ ಬಾಗ್ಲಿಗೂ ಕೂಡ ರಂಗೋಲಿ ಹಾಕಿ ದೇವ್ರ ಪೂಜೆಗೆ ಕೂಡ ಮುಗಿಸ್ಕೊಂಡು ಒಲೆಗೂ ಕೂಡ ಪೂಜೆ ಮುಗಿಸ್ಕೊಂಡು ಆ ನಂತರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಪಾಸಿಟಿವ್ ಆಗಿ ಇರ್ತೀವಿ ಹಾಗೆ ಮನೆಯವರು ಕೂಡ ತುಂಬಾನೇ ಪಾಸಿಟಿವ್ ಆಗಿ ಇರ್ತಾರೆ ಗಂಧದ ಗಡ್ಡಿ ಧೂಪ ಹಾಗೆಯೇ ಈ ಕರ್ಪೂರದ ಆರತಿ ಎಲ್ಲ ಮಾಡೋದ್ರಿಂದ ಅದ್ರ ಫ್ರೆಗ್ರೆನ್ಸ್ ಇರುತ್ತಲ್ವ ಅದರಿಂದನೇ ಪಾಸಿಟಿವ್ ವೈಬ್ಸ್ ಬಂದ್ಬಿಡುತ್ತೆ ನಮಗೆ ಹಾಗೆ ಮನೆ ಮುಂದೆ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿನೆಲ್ಲ ಹಾಕಿದ್ರೆ ಆ ಪಾಸಿಟಿವ್ ವೈಪ್ಸೇ ಬೇರೆ ಬೇಕಿದ್ರೆ ಒಂದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏಳು ಗಂಟೆ ಆದಷ್ಟು ಆರು ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೊಳ್ಳಿ ಮನೆ ತುಂಬಾ ಶಾಂತಿಯಾಗಿ ತುಂಬ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ಹಾಗಾಗಿ ಆಲ್ಮೋಸ್ಟ್ ಡೈಲಿ ಇದೇ ಥರ ಮಾಡ್ತೀನಿ ನನಗೂ ಕೆಲವೊಂದು ಸಾರಿ ಆಗೋದಿಲ್ಲ ಆವಾಗ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಮಾಡ್ತೀನಿ ಬಟ್ ಬೆಳಗ್ಗೆ ಪೂಜೆನ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ನೆಮ್ಮದಿ ಅಂತ ಅನಿಸುತ್ತೆ ಹಾಗಾಗಿ ಆದಷ್ಟು ಬೆಳಗ್ಗೆ ಮುಗಿಸ್ಕೊಂತೀನಿ ಇಲ್ಲಿ ರಂಗೋಲಿನೆಲ್ಲ ಹಾಕಿ ಹಾಗೆ ಹೂ ಕೂಡ ಇಟ್ಟು ತುಳಸಿ ಕಟ್ಟೆಗೂ ಕೂಡ ರಂಗೋಲಿ ಹಾಕಿ ಆ ನಂತರ ಇಲ್ಲಿ ದೇವ್ರ ಮನೇನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡೈಲಿ ದೇವ್ರ ಮನೆಯನ್ನ ತುಂಬ ಡೀಪ್ ಆಗೇನೋ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ನೆನ್ನೆ ಹೂ ಇರುತ್ತಲ್ವ ಅದನ್ನು ಎತ್ತಿಟ್ಕೊಂಡು ಈ ಕರ್ಪೂರದ ಆರ್ತಿ ಹಾಗೆಯೇ ಕೆಲವೊಂದು ಐಟಮ್ಸ್ಗಳನ್ನ ಮಾತ್ರ ತೊಳೆದು ಆ ನಂತರ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಹೀಗೆ ಧೂಪನ ಹಚ್ಚೋದ್ರಿಂದ ಮನೆಯೆಲ್ಲ ಒಂಥರ ದೇವಸ್ಥಾನದ್ದು ಫೀಲ್ ಬರ್ತಾ ಇರತ್ತೆ ಬೆಳಗ್ಗೆ ಬೆಳಗ್ಗೆ ಮನೆಯವ್ರು ಎದ್ದಾಗ್ಲೂ ಕೂಡ ಅವರು ತುಂಬ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ನಾವು ಬೇಗ ಎದ್ದೇಳೋದ್ರಿಂದ ತುಂಬ ಗಡಿಬಿಡಿಯಾಗಿ ಏನೂ ಅನಿಸೋದಿಲ್ಲ ಆರಾಮಾಗಿ ತಿಂಡಿನ ಮಾಡ್ಬೋದು ಹಾಗೆ ನಮಗೆ ತುಂಬಾ ಟೈಮ್ ಸಿಗುತ್ತೆ ನೀವು ಬೇಕಿದ್ರೆ ಎಂಟು ಗಂಟೆಗೆ ಎದ್ದು ನೋಡಿ ತುಂಬ ದಿನ ಕಡಿಮೆ ಅನಿಸುತ್ತೆ ಆದರೆ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಮಗೆ ತುಂಬ ಟೈಮ್ ಜಾಸ್ತಿ ಅನಿಸುತ್ತೆ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿಯಾಗಿರುತ್ತೆ ಅಂತ ಹಾಗೇ ಇಲ್ಲಿ ಬೆಳಗಿನ ತಿಂಡಿಗೆ ಶಾವಿಗೆನ ಮಾಡ್ತಾ ಇದ್ದೀನಿ ಒತ್ತು ಶಾವಿಗೆ ಒಂದು ಪಾತ್ರೆಗೆ ಮೂರು ಕಪ್ನಷ್ಟು ನೀರು ಉಪ್ಪನ್ನ ಹಾಕಿ ಕುದಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ಆನಂತರ ಅಕ್ಕಿ ಹಿಟ್ಟನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಇದು ಕಾಯೋಷ್ಟರಲ್ಲಿ ಸೈಡಲ್ಲಿ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಕುದಿಯೋ ಹಂತದಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂದರೆ ಒಂದಿಷ್ಟು ಟೂ ಅಲ್ಲಿ ತಗೋಬೇಕು ಇಲ್ಲಿ ಒಂದು ಕಪ್ನಷ್ಟು ಅಕ್ಕಿಗೆ ಎರಡು ಕಪ್ನಷ್ಟು ನೀರನ್ನು ಹಾಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ ಮೂರು ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಹೊಂದಿಸ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಇದನ್ನ ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ಗಸಗಸೆ ಹಾಗೆ ಹೆಸರುಬೇಳೆನ ಎರಡೂ ಮಿಕ್ಸ್ ಮಾಡಿ ಪಾಯಸನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಖಾರ ಕೂಡ ಮಾಡ್ಕೋಬೋದು ಆದರೆ ನಾನಿಲ್ಲಿ ಸ್ವೀಟ್ನ ಇದ್ದೀನಿ ಇದನ್ನು ಕೂಡ ಹೆಸರುಬೇಳೆನ ಬೇಯೋದಕ್ಕೆ ಇಟ್ಕೊಂಡು ಒಂದು ಸೈಡಲ್ಲಿ ಒಂದು ಸ್ಪೂನಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇದ್ರ ಜೊತೆ ಇನ್ನೂ ಕೆಲವೊಂದಷ್ಟು ಐಟಮ್ಗಳನ್ನ ಹಾಕ್ಕೋಬೇಕು ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಇನ್ನೊಂದು ಸೈಡ್ ಡಿಶ್ ಆಗಿ ಎಳ್ಳಿನ ಸೋಸಲು ಅಂತ ಹೇಳ್ತಾರೆ ಇಲ್ಲಿ ಕಪ್ಪು ಎಳ್ಳು ಹಾಗೆ ಬಿಳಿ ಎಳ್ಳುನ ಮಿಕ್ಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಉರಿದಿರುವಂತಹ ಗಸಗಸೆ ಕೂಡ ಕೂಲಾಗಿರುತ್ತೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು ತೆಂಗಿನಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ತುರಿದು ಕೂಡ ಹಾಕ್ಕೋಬೋದು ನಾನಿಲ್ಲಿ ಸ್ಲೈಸಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮಿನೂ ಹಾಕಿ ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡ್ಕೋತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಾಯಸ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿಯೂ ಕೂಡ ಇರುತ್ತೆ ಎಳ್ಳಿನ ಸೂಸ್ಲು ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ಯಾನ್ಗೆ ಬಿಳಿ ಎಳ್ಳು ಹಾಗೆ ಕರಿ ಎಳ್ಳು ಎರಡೂ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಿಮ್ಮೆಲ್ಲ ಇಟ್ಕೊಂಡು ಘಮ ಬರೋ ತನಕ ಚಿಟಪಟ ಅನ್ನೋ ತನಕ ಡ್ರೈ ರೋಸ್ಟ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದೆರಡು ಸತಿ ನೀವು ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ ಟೂ ಸೆಕೆಂಡ್ಸ್ ಆನಂತರ ಇದಕ್ಕೆ ಪುಡಿ ಪುಡಿಯಾಗಿ ಮಾಡಿಟ್ಕೊಂಡಿರುವಂಥ ಬೆಲ್ಲನ ಹಾಕಿ ಮತ್ತೆ ಇದನ್ನು ಎರಡು ಸತಿ ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ ತುಂಬ ಹೊತ್ತು ಗ್ರೈಂಡ್ ಮಾಡಿಕೊಂಡ್ರೆ ಎಳ್ಳಿನಲ್ಲಿ ಜಿಡ್ಡಿನ ಅಂಶ ಇರುತ್ತೆ ಅದು ಉಂಡೆ ಉಂಡೆ ಥರ ಆಗಿಬಿಡತ್ತೆ ಪೌಡರ್ ರೀತಿ ಬರೋದಿಲ್ಲ ನೋಡಿ ಈ ರೀತಿ ಒಂದೆರಡು ಎರಡು ಸತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಇವಾಗ ಸೂಸಲು ಕೂಡ ರೆಡಿಯಾಗಿರುತ್ತೆ ಇದಕ್ಕೆ ನೀವು ಏಲಕ್ಕಿ ಪುಡಿನ ಮೇಲೇನಾದ್ರೂ ಹಾಕೋಬೋದು ಇಲ್ಲಾಂದರೆ ಗ್ರೈಂಡ್ ಮಾಡ್ಕೊಳ್ಳೋವಾಗ ಹಾಕ್ಕೊಬೋದು ಗ್ರೈಂಡ್ ಮಾಡ್ಕೊಳ್ಳೋವಾಗ ಹಾಕ್ಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಪೌಡರ್ನ ಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟಲ್ಲಿ ಹೆಸರು ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಮ್ಯಾಶ್ ಆಗಿರಬೇಕು ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಗಸಗಸೆ ಹಾಗೆ ಗೋಡಂಬಿ ಬಾದಾಮಿನ ರುಬ್ಬಿ ಇಟ್ಕೊಂಡಿರುವಂಥದ್ದನ್ನೇ ಇದರೊಳಗಡೆ ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಸ್ವಲ್ಪ ಬೆಲ್ಲನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಕರ್ಗಿತ್ತು ಅದನ್ನು ಇದರೊಳಗಡೆ ಸೋಸ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಈ ಪಾಯಸ ಒತ್ತು ಶಾವಿಗೆಗೆ ಈ ಸೋಸ್ಲು ಹಾಗೆನೇ ಪಾಯಸ ಹೇಳಿ ಮಾಡಿಸ್ದಾಗಿರತ್ತೆ ಕೆಲವರು ಇದಕ್ಕೆ ಕಾಳಿನ ಪಲ್ಯ ಗುಜ್ಜು ಕೂಡ ಮಾಡ್ತಾರೆ ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಗಸಗಸೆ ಹೆಸರು ಬೇಳೆ ಪಾಯಸ ಕೂಡ ರೆಡಿಯಾಗಿರುತ್ತೆ ಹಾಗೆ ಹಿಟ್ಟು ಕೂಡ ತುಂಬಾ ಬಿಸಿ ಇರಬೇಕು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಬಿಸಿ ಕೂಡ ಇರುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಒತ್ತು ಶಾವಿಗೆ ಮಾಡಿಕೊಳ್ಳುವಂಥ ಮೋಲ್ಡ್ ಇಲ್ಲ ಹಾಗಾಗಿ ಚಕ್ಲಿ ಹಳ್ಳಿನಲ್ಲಿ ಈ ರೀತಿ ಸಣ್ಣ ಸಣ್ಣದು ಕೊಟ್ಟಿರ್ತಾರಲ್ವಾ ಅದರಿಂದನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ಒಂದು ದೊಡ್ಡ ಪಾತ್ರೆಗೆ ಅಥವಾ ಒಂದು ದೊಡ್ಡ ತಟ್ಟೆಗೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಒಂದು ಕೂಡ ಗಂಟಿರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಮೊದಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿರ್ತೀವಿ ತುಂಬ ಆರೋಗ್ಬಾರ್ದು ಅಂದರೆ ತುಂಬ ಕೂಲ್ ಆಗಿರಬಾರ್ದು ಬಿಸಿ ಇರುವಾಗ್ಲೇ ಈ ರೀತಿ ನೀವು ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಸೈಡಲ್ಲಿ ಸ್ವಲ್ಪ ತಣ್ಣೀರನ್ನು ಇಟ್ಕೊಂಡು ಬಿಸಿ ಆದಾಗ ತಣ್ಣೀರಲ್ಲಿ ಕೈನ ಈ ರೀತಿ ಡಿಪ್ ಮಾಡ್ಕೊಳ್ತಾ ಡಿಪ್ ಮಾಡ್ಕೊಳ್ತಾ ಇದನ್ನು ಸ್ಮೂತಾಗಿ ರೆಡಿ ಮಾಡ್ಕೋಬೇಕು ಆವಾಗ ತುಂಬ ಈಸಿಯಾಗಿ ಚಕ್ಲಿ ಒಳ್ಳಲ್ಲಿ ಶಾವಿಗೆನ ಮಾಡ್ಕೋಬೋದು ಈ ರೀತಿ ನಾದ್ಕೊಂಡಿದ್ದಾದ್ಮೇಲೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಉದ್ದುದಕ್ಕೆ ಮಾಡಿಟ್ಕೊಂಡಿದ್ದೀನಿ ಚಕ್ಲಿ ಬಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ರೀತಿ ಮಾಡ್ಕೊಳ್ಳಿ ಮಿಕ್ಕಿರುವಂಥದ್ದನ್ನು ಹಾಗೆಯೇ ಇಟ್ಟು ಇದಕ್ಕೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಪಕ್ಕದಲೇನೇ ಬಿಟ್ಬಿಡಿ ಮೊದಲಿಗೆ ನೀವು ಚಕ್ಲಿ ಬಳ್ಳಿಗಾಗೋಷ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಸಿ ಆರೋಗ್ಯ ಬಿಡುತ್ತೆ ಬಟ್ ಈ ರೀತಿ ನೀವು ಶಾವಿಗೆನ ಮಾಡ್ಕೊಳ್ಳುವಾಗ ಬಿಸಿ ಇರಬೇಕು ಆವಾಗಲೇ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರೋದು ಹಾಗಾಗಿ ಬಿಸಿ ಇರೋ ಥರನೇ ನೋಡ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ನೀರು ಮತ್ತು ಒಂದು ತೆಕ್ಕಿನ ಇಟ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಇಡ್ಲಿ ಪಾತ್ರೆ ಪ್ಲೇಟ್ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಈ ರೀತಿ ಶಾವಿಗೆನ ಸ್ವಲ್ಪ ಸ್ವಲ್ಪನೇ ಹೊತ್ಕೊಳ್ತಾ ಇದ್ದೀನಿ ಇದನ್ನು ದೊಡ್ಡದಾಗಿಯೂ ಕೂಡ ಹೊತ್ಕೊಳ್ಬೋದು ಬಟ್ ಬೇಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಬಡ್ಸೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಅಂತ ಈ ರೀತಿ ಹೊತ್ಕೊಂಡು ಈ ನೀರು ಬಿಸಿ ಆದಮೇಲೆ ಈ ಪ್ಲೇಟ್ನ ಇಟ್ಟು ಅದರ ಮೇಲೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ಪರ್ಫೆಕ್ಟಾಗಿ ಶಾವ್ಗೆ ಬೆಂದಿರುತ್ತೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪವೂ ಕೂಡ ಕಟ್ ಆಗೋದಿಲ್ಲ ಹಾಗೆ ಪುಡಿ ಪುಡಿ ಆಗೋದಿಲ್ಲ ಸ್ಪೂನಿನ ಸಹಾಯದಿಂದನಾದ್ರೂ ತೆಗಿಬೋದು ಇಲ್ಲಾಂದರೆ ಹೀಗೆ ಕೈಯಿಂದನಾದ್ರೂ ಕೂಡ ತೆಗಿಬೋದು ನೋಡಿ ಸ್ವಲ್ಪವೂ ಕೂಡ ಕಟ್ ಇಲ್ಲ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ತುಂಬಾ ಸಾಫ್ಟಾಗಿ ರೆಡಿಯಾಗಿರುತ್ತೆ ಮತ್ತೆ ಇದಕ್ಕೆ ತುಪ್ಪನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೀಗೇ ಉತ್ಕೊಳ್ಬೋದು ನಾನು ಒಂದೇ ಪ್ಲೇಟ್ನ ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಪಾತ್ರೆ ಆಗಿಬಿಡುತ್ತೆ ಅಂತ ಈ ರೀತಿ ಒಂದೊಂದೇ ಪ್ಲೇಟಲ್ಲಿ ಈ ರೀತಿ ಹೊತ್ಕೊಂಡು ಹೊತ್ಕೊಂಡು ಬೇಯಿಸ್ಕೊಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಶಾವ್ಗೆ ರೆಡಿಯಾಗಿದೆ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಮೊದಲೇ ಮಾಡಿದ್ನಲ್ವ ಹೆಸರುಬೇಳೆ ಪಾಯಸ ಹಾಗೆಯೇ ಸೂಸ್ಲು ಹೇಳಿ ಮಾಡಿಸ್ದಾಗಿರತ್ತೆ ಹಳ್ಳಿಗಳಲ್ಲಿ ಇದೇ ಥರ ಸ್ವೀಟ್ನ ಮಾಡೋದು ಈಗ ಶಾವ್ಗೆ ಕೂಡ ರೆಡಿಯಾಗಿತ್ತು ಪಾಯಸ ಕೂಡ ರೆಡಿಯಾಗಿತ್ತು ಹಾಗೆ ಸೂಸ್ಲು ಕೂಡ ರೆಡಿಯಾಗಿತ್ತು ಇವಾಗ ಇದನ್ನು ಬಡಿಸ್ಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ತುಂಬ ಕಷ್ಟ ಅನಿಸುತ್ತೆ ಆದರೆ ಮಾಡಿಕೊಳ್ಳೋದು ತುಂಬಾ ಸುಲಭ ಯಾವುದೇ ಥರ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ತುಂಬ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ ನಾನು ಆರು ಗಂಟೆಗೆ ಇದ್ದಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಕೇವಲ ಎರಡು ಗಂಟೆಯಲ್ಲಿ ಈ ತಿಂಡಿನ ಮಾಡಿದ್ದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಕ್ಕೂ ಹಾಕಿ ಆ ನಂತರ ನಂದು ಕ್ಲಾಸ್ ಇತ್ತು ಯಾವುದೋ ಒಂದು ಕೋರ್ಸ್ ತೊಗೊಂಡಿದ್ದೀನಿ ಕ್ಲಾಸ್ನ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಅದನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈ ರೀತಿ ಡೈಲಿ ಅವರು ಒಂದು ವಾಯ್ಸ್ ಕ್ಲಿಪ್ನ ಕಳಿಸ್ತಾರೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಇರುತ್ತೆ ಆ ವಾಯ್ಸ್ ಕ್ಲಿಪ್ನ ಕೇಳಿಸ್ಕೊಂಡು ಈ ಮ್ಯಾಜಿಕ್ ಬುಕ್ಕಲ್ಲಿ ಒಂದೊಂದೇ ಲೆಸನ್ನ ನಾವು ಓದ್ಕೊಂಡು ಅದನ್ನು ಅವತ್ತಿನ ದಿನ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಮುಗಿಸ್ಕೊಂಡು ಹಾಗೆ ನಂದು ಯೂಟ್ಯೂಬ್ ಕೆಲಸ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಮಧ್ಯಾಹ್ನದ ಲಂಚಿಗೆ ಈ ರೀತಿ ಶಾವಿಗೆ ಮೆಕ್ಕಿತ್ತು ಅದನ್ನು ಈ ರೀತಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಈ ಒತ್ತು ಶಾವಿಗೆಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಶಾವಿಗೆ ಉಪ್ಪಿಟ್ಟು ಅಥವಾ ಒತ್ತು ಶಾವಿಗೆ ಒಗ್ಗರಣೆ ಶಾವಿಗೆ ಚಿತ್ರಾನ್ನ ಏನಂತನಾದ್ರೂ ಹೇಳ್ಬೋದು ಈ ರೀತಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಇವಾಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕಾದ ನಂತರ ಸಾಸುವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಸ್ವಲ್ಪ ಗೋಡಂಬಿನ ಹಾಕಿ ಸ್ವಲ್ಪ ಹೊತ್ತು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಿಂಗು ಹಾಗೆ ಅರಿಶಿನ ಪುಡಿನ ಹಾಕಿ ಇನ್ನೊಮ್ಮೆ ಫ್ರೈ ಮಾಡಿಕೊಂಡು ಈ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡಿರುವಂಥ ಶಾವಿಗೆನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಉಪ್ಪನ್ನ ಸೇರಿಸ್ಕೊಂಡಿರ್ತೀವಿ ಬಟ್ ಈ ಹಂತದಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಒತ್ತು ಶಾವಿಗೆ ಒಗ್ಗರಣೆ ರೆಡಿಯಾಗಿರುತ್ತೆ ಯಾವ ಶಾವಿಗೆ ಹೊರಗಡೆಯಿಂದ ತಂದಿರ್ತೀರ ನೋಡಿ ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮ್ಮತ್ತೆದು ಒಂದು ಸ್ಯಾರಿ ಇತ್ತು ಅದನ್ನು ರೆಡಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಲಂಚ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಹಾಗೆ ಸಾರಿಗೆ ಸೈಡಲ್ಲಿ ಸ್ಟಿಚ್ ಮಾಡಿ ಫಾಲ್ ಕೂಡ ಹಾಕಬೇಕಾಗಿತ್ತು ಹಾಗಾಗಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಥ್ರೆಡ್ಡೆಲ್ಲ ಸುತ್ತಿಟ್ಕೊಂಡು ಆನಂತರ ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಳ್ತೀನಿ ನೋಡಿ ಈ ರೀತಿ ಸ್ಯಾರಿ ಇರೋದು ಇದಕ್ಕೆ ರೆಡಿ ಟು ಯೂಸ್ ಅಂತ ಇರುತ್ತೆ ಫಾಲ್ ಅದನ್ನು ವಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದೇ ರೀತಿ ನಾವು ಡೈರೆಕ್ಟಾಗಿ ಯೂಸ್ ಮಾಡಿಕೊಂಡು ಹಾಕ್ಕೋಬೋದು ಇದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು ಇದಾಗಿತ್ತು ನನ್ನ ದಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು